ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇದೀಗ ಇವತ್ತಿನ ಪಂದ್ಯ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಬೆಂಗಳೂರು ಬುಲ್ಸ್ ತಂಡ ಆಲ್ಮೋಸ್ಟ್ ಖಚಿತವಾಗ್ತಿದೆ. ಪ್ರೊ ಕಬಡ್ಡಿ ಸೀಸನ್ 8 ಔಟ್ ಆಗುವ ಸೂಚನೆಗಳು ಎದ್ದು ಕಾಣಿಸ್ತಿದೆ. ಇವತ್ತಿನ ಪಂದ್ಯ ಏನಾಯಿತು, ಯಾರು ಏನಾಯಿದ್ರು, ಯಾರು ಎಷ್ಟು ಮ್ಯಾಚ್ ಗೆದ್ರು, ಇದೀಗ ನಮ್ಮ ಬುಲ್ಸ್ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡೋದಾದ್ರೆ ಇನ್ನೂ ಕೂಡ ಕೆಳಗಡೆ ಬರ್ತಾನೆ ಇರ್ತಾರೆ. ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ತುಂಬ ತುಂಬ ಸಂಕಷ್ಟವಿದೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಬೆಂಗಳೂರು ಬುಲ್ಸ್ ತಂಡ ಪ್ರೊ ಕಬಡ್ಡಿ ಸೀಸನ್ 8 ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಂದ್ರೆ ಪ್ರತಿ ಮ್ಯಾಚು ಕೂಡ ಗೆಲ್ಲಲೇಬೇಕು. ಆದರೆ ನಾವು ಗೆದ್ದರೆ ಸಾಕಾಗಲ್ಲ, ಬೇರೆಯವರು ಸೋಲ್ಬೇಕು. ಆದರೆ ಬೇರೆಯವ್ರು ಯಾರೂ ಸೋಲ್ತಾ ಇಲ್ಲ ವೀಕ್ಷಕರೇ, ಬೇರೆಯವರು ಗೆಲ್ತಾ ಇದ್ದಾರೆ. ಇದೀಗ ಬೆಂಗಳೂರು ಬುಲ್ಸ್ ತಂಡ 3 ಪೊಸಿಷನಲ್ಲಿ ಇದ್ದಿದ್ದ ತಂಡ ಇದೀಗ 4 ಪೊಸಿಷನ್ಗೆ ಬಂದಿದೆ. ಇವತ್ತು ಪ್ರಮುಖ ಪಂದ್ಯ ನಡೀತು, ಆ ಪಂದ್ಯದಲ್ಲಿ ಈ ತಂಡ ಗೆಲ್ಲಬೇಡದಾಗಿತ್ತು, ಆದರೆ ಈ ತಂಡ ಗೆದ್ದಿದೆ. ಯಾವ ತಂಡ ಅಪ್ಪ ಅಂದರೆ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ತಮಿಳ್ ತಲೈವಾಸ್ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡ ಗೆದ್ದಿದೆ ವೀಕ್ಷಕರೇ. ಅವರು ಇದೀಗ ಟೇಬಲ್ ಟಾಪರ್ ಆಗಿದ್ದಾರೆ, ಅಂದರೆ ಟಾಪ್ 2 ಅಲ್ಲಿ ಇದ್ದಾರೆ. ಟಾಪ್ 1 ಪಟ್ನಾ ಪೈರೇಟ್ಸ್ ಇದೆ. ನಂಬರ್ 3 ಅಲ್ಲಿ ಯಾರಿದ್ದಾರೆ ಹೇಳಿ? ನಂಬರ್ 3 ದಬಾಂಗ್ದಲ್ಲಿ ಕೆಸಿ, ನಂಬರ್ 4 ಬೆಂಗಳೂರು ಬುಲ್ಸ್. ಪಂದ್ಯ ಬೆಂಗಳೂರು ಬುಲ್ಸ್ ಫೆಬ್ರವರಿ 11 ತಾರೀಕು ಪಂದ್ಯವಾಡ್ತಾರೆ. ಆ ಒಂದು ಪಂದ್ಯ ಬರೋಷ್ಟರಲ್ಲಿ ಬುಲ್ಸ್ ತಂಡ 5 ಹೋಗಿರುತ್ತೆ, 6 ಹೋಗಿರುತ್ತೆ, ಹೇಳೋಕ್ಕಾಗಲ್ಲ. ನೋಡ್ಕೊಂಡು ಆಡಬೇಕು. 3 ಪಂದ್ಯಗಳು ಕೂಡ ಹೈ ವೋಲ್ಟೇಜ್ ಪಂದ್ಯಗಳು. 3 ಪಂದ್ಯದಲ್ಲೂ ಕೂಡ ನಮ್ಮ ತಂಡ ಗೆಲ್ಲಲೇಬೇಕು. ಗೆದ್ದರೆ ನಾವು ಒಂದು ಚಾನ್ಸ್ ಇರುತ್ತೆ, ಸೋತರೆ ಮನೆಗೆ ಪಕ್ಕ. ಇದೀಗ 50% ನಾವು ಔಟ್ ಆಗಿದ್ದೀರಿ, ಇನ್ನು 50% ಬುಲ್ಸ್ ಕೈಯಲ್ಲಿ ಇದೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಯೋಚನೆ ಮಾಡಿ ಆಡಬೇಕು. ಮಿಸ್ ಆಗಿ ಹೋದರೆ ಮನೆಗೆ ಪಕ್ಕ. ಅದು ಕೂಡ ಯಾರ ವಿರುದ್ಧ ಇರೋದು? ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಇದೆ, ಅದಾದಮೇಲೆ ಪಟ್ನಾ ಪೈರೇಟ್ಸ್ ವಿರುದ್ಧ ಇದೆ, ಅದಾದಮೇಲೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಇದೆ. 3 ಪಂದ್ಯ ಇಂಪಾರ್ಟೆಂಟು, 3 ಪಂದ್ಯ ಗೆದ್ರೆ ಫೈನಲ್ಗೆ ಎಂಟ್ರಿ. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್